ಶುಭದಿನ. ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಕೂಡ ಸುಸ್ವಾಗತ ಹೇಳ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣ ಆಶೀರ್ವಾದ ಅನುಗ್ರಹ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಉತ್ತಮವಾದ ಮೆಸೇಜೊಂದಿಗೆ ನಿಮ್ಮ ಮುಂದೆ. ಸ್ನೇಹಿತರೆ, ಮನುಷ್ಯನಿಂದ ಪೆಟ್ಟು ತಿಂದರೂ ಕಲ್ಲು ಸುಂದರ ಮೂರ್ತಿಯಾಗುತ್ತದೆ, ಆದರೆ ಮನುಷ್ಯನಿಂದ ಮನುಷ್ಯನ ಮನಸ್ಸಿಗೆ ಬಿದ್ದ ಪೆಟ್ಟು ಮನುಷ್ಯನನ್ನು ಕಲ್ಲಾಗಿಸುತ್ತದೆ. ಜೀವನ ಪರ್ಯಂತ ಬದುಕಿಗಾಗಿ ಬಡೆದಾಟ, ಜೀವನದ ಕೊನೆಗಳಿಗೆಯಲ್ಲಿ ನೆಮ್ಮದಿಗಾಗಿ ಹುಡುಕಾಟ, ಇದು ಇವತ್ತಿನ ಮನುಷ್ಯನ ಜೀವನ ಶೈಲಿಯ ಒಂದು ನೋಟ. ಆದಷ್ಟು ಮರೆಯುವುದನ್ನು ರೂಢಿಸಿಕೊಳ್ಳಿ, ಏಕೆಂದರೆ ಈ ಪ್ರಪಂಚ ಕೂಡ ನಿಮ್ಮ ನಂತರ ಮರೆತು ಬಿಡುತ್ತದೆ. ಆರ್ಥಿಕ ಸ್ಥಿತಿ ಎಷ್ಟೇ ಚೆನ್ನಾಗಿದ್ದರೂ ಕೂಡ ಜೀವನದ ನಿಜವಾದ ಸಂತೋಷವನ್ನು ಅನುಭವಿಸುವುದಕ್ಕೆ ಮಾನಸಿಕ ಸ್ಥಿತಿ ಚೆನ್ನಾಗಿರುವುದು ಅಷ್ಟೇ ಅವಶ್ಯಕ. ಸ್ನೇಹಿತರೆ, ಜೀವನದಲ್ಲಿ ನಮಗೆ ಎರಡು ಆಯ್ಕೆಗಳಿವೆ, ಒಂದು ಒಪ್ಪಿಗೆ, ಇನ್ನೊಂದು ಬದಲಾವಣೆ. ಯಾವುದನ್ನು ಬದಲಾಯಿಸುವುದು ಸಾಧ್ಯವಿಲ್ಲವೋ ಅದನ್ನು ಒಪ್ಪಿಕೊಳ್ಳಬೇಕು, ಯಾವುದನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲವೋ ಅದನ್ನು ಬದಲಾಯಿಸಬೇಕು. ಮನಸ್ಸು ಮನೆಯಿದ್ದಂತೆ ಹೊರಗಿನ ಕಸ ಸೇರುತ್ತಲೇ ಇರುತ್ತದೆ, ನಿತ್ಯವೂ ಸ್ವಚ್ಛಗೊಳಿಸುತ್ತಲೇ ಇರಬೇಕು. ಹಾಗೆ ಪೂರ್ಣ ಜಗತ್ತನ್ನು ಗೆಲ್ಲಬಹುದು ಸಂಸ್ಕಾರ ಹೊಂದಿದ್ದರೆ, ಗೆದ್ದ ಜಗತ್ತನ್ನು ಕಳೆದುಕೊಳ್ಳಬಹುದು ಅಹಂಕಾರ ಹೊಂದಿದ್ದರೆ. ಸ್ವಾರ್ಥದ ಕಾರಣದಿಂದ ನಮ್ಮ ಮನಸ್ಸಿನ ಒಳಗೆ ಉತ್ಪತ್ತಿಯಾಗುವ ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರ ಇದೇ ನಮ್ಮ ಪರಮ ವೈರಿಗಳು. ಜೀವನವೆಂಬುದು ಸುಂದರವ ಉಡುಗೊರೆ, ವ್ಯರ್ಥ ಲೋಪದಲ್ಲಿ ಅದನ್ನು ಹಾಳು ಮಾಡಿಕೊಳ್ಳಬೇಡಿ. ಬದುಕಿನಲ್ಲಿ ಏನೂ ಸರಿಯಿಲ್ಲ ಎನಿಸುತ್ತಿದ್ದರೆ ಒಮ್ಮೆ ಯೋಚಿಸಿ, ನೀವಿನ್ನೂ ಬದುಕಿದ್ದೀರಿ. ಸ್ವಲ್ಪ ಪೆಟ್ಟು ಬಿದ್ದರೂ ಒಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಟುಕೊಳ್ಳಬೇಡಿ. ಮನಸ್ಸು ಕಚ್ಚಾ ಜೇಡಿ ಮಣ್ಣಿನಂತೆ ಇರಲಿ, ಅದು ಪ್ರತಿ ಒಡೆತದಿಂದಲೂ ಆಕಾರವನ್ನು ಪಡೆಯುತ್ತದೆ. ಮನುಷ್ಯ ಬೈದರೆ ಬುದ್ಧಿ ಕಲಿಯಲ್ಲ, ಒಡೆದರೆ ಬುದ್ಧಿ ಕಲಿಯಲ್ಲ, ಮತ್ತೊಬ್ಬರು ಹೇಳಿದರೂ ಬುದ್ಧಿ ಕಲಿಯಲ್ಲ, ಉದಾಹರಣೆ ತೋರಿಸಿದರೂ ಕೂಡ ಬುದ್ಧಿ ಕಲಿಯಲ್ಲ. ತನ್ನ ಜೀವನದಲ್ಲಿ ಅನುಭವವಾದಾಗ ಮಾತ್ರ ಬುದ್ಧಿ ಕಲಿಯಲು ಸಾಧ್ಯ.